नमस्ते गेळेयरे सोलेनम मलेंजनम बैनामियल नॉमिनिक्लेचर ख्यातिय बदनेय कथे केळि रोमांचनवागुवुदु बदनेकायि सामान्य अल्ल नीवु तिळिद हागे बदनेकायिन हुट्टिन कथे केळि अति श्रेष्ठ हुट्टु पार्वतम्मन कैयिंद आद हुट्टु हेगायितु ಪಾರ್ವತಮ್ಮನಿಗೆ ತವರು ಮನೆಯವರೆಲ್ಲ ಐಶ್ವರ್ಯವಂತರು ಬಂಗಾರದ ಮನೆಗಳು ಶಿವಭಕ್ತ ರಾವಣನದು ಬಂಗಾರದ ಮನೆಯ ಆಮಂತ್ರಣಕ್ಕಾಗಿ ಶ್ರೀಲಂಕೆಗೆ ಬನ್ನಿ ಅಂತ ದೇವ ದಂಪತಿಗಳಾದ ಶಿವ ಪಾರ್ವತಿಯರನ್ನು ಆಹ್ವಾನಿಸಲು ಬರ್ತಾನೆ ರಾವಣ ಬಂದು ಈ ಶಿವ ನೀನೇ ಮುಖ್ಯ ಪುರೋಹಿತನಾಗಿ ನನ್ನ ಗೃಹ ಪ್ರವೇಶ ಮಾಡಿಕೊಡಬೇಕು ಅಂತ ಹೇಳ್ತಾನೆ ಶಿವನಿಗೆ ರಾವಣನ ಬಗ್ಗೆ ತುಂಬಾ ಪ್ರೇಮ ಯಾಕಂದ್ರೆ ಅವನು ಪರಮ ಭಕ್ತ ಆಗ ಚಂಡಾಲನಾಗಿರಲಿಲ್ಲ ಹೆಣ್ಣು ಬಾಕನಾಗಿರಲಿಲ್ಲ ಆಗ ಇದು ರಾಮಾಯಣಕ್ಕಿಂತ ಮುಂಚೆ ಭೂಮಿ ಆರಂಭ ಕಾಲದಲ್ಲಿ ನಡೆದ ಕಥೆ ಮತ್ತೆ ಅವನಲ್ಲಿ ರಾಗ ದ್ವೇಷಗಳು ಬೆಳೆದದ್ದು ನಿಜ ಭೂಮಿಯ ಆರಂಭ ನಡೀತಾ ಇದೆ ಎಲ್ಲರೂ ಅವರವರ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಲ್ಲ ಬೀಜಗಳನ್ನು ತಯಾರು ಮಾಡುತ್ತಾ ಇದ್ದಾರೆ ಬ್ರಹ್ಮನಿಂದ ಪಡೆದಂತ ಪುಷ್ಪಕ ವಿಮಾನವನ್ನ ಶಿವನ ಕೈಲಾಸವನ್ನ ಉತ್ತರ ದಿಕ್ಕಿನ ಸೋಮದ್ವಾರವನ್ನ ಕಾಯುವ ಕುಬೇರ ಅದರ ಅಧಿಪತ್ಯ ವಹಿಸಿದ್ದಾನೆ ಆ ಪುಷ್ಪಕ ವಿಮಾನದಲ್ಲಿ ವಿಶ್ವವೆಲ್ಲ ಬೀಜವಾಪನ ಮಾಡುತ್ತಾ ಇದ್ದಾನೆ ಮೇಲಿಂದ ಎಲ್ಲ ಕಡೆ ಇವರು ಬೀಜ ತಯಾರು ಮಾಡದು ಕೈಲಾಸದಲ್ಲಿ ಎಲ್ಲ ಕಡೆ ಹರಡೋ ಕೆಲಸ ಮಾಡುತ್ತಾ ಇದ್ದಾನೆ ಅದರಿಂದನೇ ಅವನು ಕುಬೇರ ಆಗಿದ್ದು ಅದೇನೇ ಇರಲಿ ಈ ಬದನೆಕಾಯಿ ಬದುಕು ಕಲಿಸುವ ಬದನೆಕಾಯಿ ಕಥೆ ತುಂಬಾ ಅದ್ಭುತವಾಗಿದೆ ಶಿವನು ಕೈಲಾಸ ಬಿಟ್ಟು ಎಲ್ಲೂ ಹೋಗ್ತಿರಲಿಲ್ಲ ಕೈಲಾಸ ಅಂದ್ರೆ ತುಂಬಾ ಇಷ್ಟ ಅವನಿಗೆ ಪರಮೇಶ್ವರನ ಶ್ವಾಸ ಹಿಮ ಬಿಟ್ಟು ಬರ್ತಿರಲಿಲ್ಲ ಅದಕ್ಕೆ ಪಾರ್ವತಿ ಅವನು ಹಿಮದಿಂದ ಆಚೆ ಸೆಳೆಯೋಣ ಅವನಿಗೆ ಮನೆಯ ಮೋಹ ಬರಸೋಣ ಈ ತವರ ಮನೆಯ ಚುಚ್ಚು ಮಾತುಗಳಿಂದ ಆಚೆ ಬರೋಣ ಎಷ್ಟೋ ಸಲ ಶಿವ ನಾವೊಂದು ಮನೆ ಕಟ್ಟಬಹುದಲ್ಲ ಅಂತ ಕೇಳಿದಳೆ ಪಾರ್ವತಿ ಬಂಗಾರನ್ನು ಧರಿಸಿದ ರುದ್ರಾಕ್ಷಿಗಳನ್ನು ಧರಿಸುವ ಶಿವ ಚರ್ಮಾಂಬರ ಗಜ ಚರ್ಮಾಂಬರ ಶಿವನಿಗೆ ರೇಗಿಸ್ತಾ ಇರ್ತಾರೆ ಪಾರ್ವತಿಯ ಮನೆಯಲ್ಲಿ ಅವನನ್ನು ಹೋಗಿ ಕಟ್ಕೊಂಡಿದೀಯಾ ಅಂತ ಹಾಗಿರುವಾಗ ಪಾರ್ವತಿ ಏನಾದರೂ ಮಾಡಿ ಎಲ್ಲರ ಹತ್ರ ಈ ರೀತಿ ಮಾತು ಕೇಳೋದು ಬೇಡ ಅಂತ ಶಿವನನ್ನು ಮನೆ ಕಟ್ಕೊಳ್ಳೋಣ ಅಂದ್ರೆ ಶಿವ ಹೇಳ್ತಾನೆ ಏನಕ್ಕೆ ಪಾರ್ವತಿ ಮನೆ ಅಂತ ಮಳೆ ಬಂದ್ರೆ ಮೋಡದ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತಾನೆ ಶಿವ ಬೇಸಿಗೆ ಆದ್ರೆ ಬೆಟ್ಟದ ಮೇಲೆ ಇದೀವಲ್ಲ ತಣ್ಣಗೆ ಅಂತ ಹೇಳ್ತಾನೆ ಚಳಿ ಆದ್ರೆ ಸಮುದ್ರ ತೀರಕ್ಕೆ ಹೋಗೋಣ ಅಂತಾನೆ ಶಿವ ಹೀಗೆಲ್ಲದಕ್ಕೂ ಉತ್ತರ ಕೊಡ್ತಾ ಇರ್ತಾನೆ ವಿನಃ ಮನೆಗೆ ಒಪ್ಪೋದಿಲ್ಲ ರಾವಣ ಬಂದು ಆಮಂತ್ರಣ ಕೊಡಕ್ ಬಂದಾಗ ರಾವಣ ಅಮ್ಮ ನನಗೆ ಸ್ವಂತ ಚಿನ್ನದ ಮನೆಯಲ್ಲಿ ಇರೋಕ್ ಮನಸ್ಸೇ ಆಗ್ತಿಲ್ಲ ನನ್ನ ಗುರುದೇವ ನನ್ನ ದೇವ ಹೀಗೆ ಬಂಡೆಗಳಲ್ಲಿ ಬದುಕುವುದು ನೋಡಿ ನೀ ಏನಾದ್ರೂ ಮಾಡಿ ಒಪ್ಪಸಮ್ಮ ನಾನು ಕಟ್ಕೊಡ್ತೀನಿ ಅಂತಾನೆ ಪಾರ್ವತಿ ಹೋಗಿ ಶಿವನ ಹತ್ರ ಕೇಳ್ತಾನೆ ಅವನು ಮನೆ ಕಟ್ಕೊಡ್ತಾನಂತೆ ಅಂತ ಕಕಂಬಾವನ್ನ ಅಂತ ಹೇಳ್ತಾರೆ ಶಿವ ಅವನು ಹಿಂಗ್ ಕೈ ಕಟ್ಕೊಂಡು ನಿಂತ್ಕೋತಾನೆ ಶಿವನ ಮುಂದೆ ಏನೋ ಮನೆ ಕಟ್ಕೊಡ್ತೀಯಂತೆ ಅಂತ ಹೇಳ್ತಾನೆ ಅದಕ್ಕೆ ಅವನು ಧ್ವನಿ ಅಂತ ಹೇಳ್ತಾನೆ ಆಗ ಶಿವ ಕೈಲಾಸದ ಒಂದು ಗರಿಕೆಯ ಹುಲ್ಲು ಅಲ್ಲಾಡಿಸಬಾರದು ಒಂದು ಕಲ್ಲು ಇಲ್ಲಿಂದ ಅಲ್ಲಿ ಜರುಗಿಸಬಾರದು ಹಾಗಿದ್ರೆ ಮನೆ ಕಟ್ಟು ಇಲ್ಲಾಂದ್ರೆ ಹೋಗ್ತಾ ಇರು ಅಂತ ಹೇಳ್ತಾನೆ ಶಿವ ಅವನು ಅಲ್ಲಿಂದ ಕಾಲ್ ಕೀಳ್ತಾನೆ ಹೀಗಿರುವಾಗ ಪಾರ್ವತಿಯ ಆಲೋಚನೆ ಒಂದ್ಸಲ ಶ್ರೀಲಂಕೆ ಕರ್ಕೊಂಡೋಗೋಣ ಅಂತ ಕೆಲವು ಬೀಜಗಳನ್ನ ತಯಾರಿಸಿ ಶಿವನನ್ನ ಸೆಳೆಯುವ ಬೀಜಗಳನ್ನ ತಯಾರಿಸಿ ಪುರುಷಾಕಾರದ ಪುರುಷನ ಮರ್ಮಾಂಗದ ಆಕಾರದ ಶಿವಲಿಂಗ ಆಕಾರದ ಒಂದು ಹಣ್ಣಿನ ಡಿಸೈನ್ ಮಾಡ್ತಾರೆ ವಿಶ್ವಕರ್ಮನ ದೆಸೆಯಿಂದ ಕಶ್ಯಪರು ಮತ್ತು ಅರಣ್ಯಕೆಯನ್ನ ಮಾತಾಡಿ ಪತಿ ಪತ್ನಿಯನ್ನ ಈ ಒಂದು ತರಕಾರಿಯ ಡಿಸೈನ್ ಆಗುತ್ತೆ ನೋಡಿ ಇದರಲ್ಲಿ ಪಂಚತತ್ವ ಶಿವನನ್ನೇ ಎಲ್ಲ ಕಡೆ ಬಳಸಿದ್ದಾರೆ ಮೂಲತತ್ವ ಪಂಚತತ್ವ ಯಾವುದೇ ಬದನೆಕಾಯಿ ನೋಡಿ ನಿಮಗೆ ಐದು ದಳಗಳಿರುತ್ತೆ ಆಕಾಶ ವಾಯು ಅಗ್ನಿ ಪೃಥ್ವಿ ನೀರು ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ ಇನ್ನೂ ಕೆಲವು ಬದನೆಯಲ್ಲಿ ನಿಮಗೆ ಮೂರು ದಳ ಕಂಡ್ರು ನೋಡಿ ಇದು ಆಕಾಶ ವಾಯು ಅಗ್ನಿ ಕವಲೊಡೆದಿದೆ ಭೂಮಿ ನೀರು ಕವಲೊಡೆದಿದೆ ಇದು ಪ್ರಪೋರ್ಷನ್ ಆಗಿ ಯಾವ್ಯಾವ ಪಂಚಭೂತ ಹೇಗಿರಬೇಕು ಅಂತಿದೆ ಇದನ್ನ ಪಂಚೀಕರಣ ಅಂತಾರೆ ಪಂಚಭೂತಗಳಲ್ಲಿ ಪಂಚೀಕರಣದ
ಒಂದು ವಿಚಾರದಿಂದ ಮಾಡಲಾಗಿದೆ. ಇದನ್ನು ಯಾಕೆ ಕಟ್ ಮಾಡಿರೋದು ಅಂದರೆ, ಈ ಬದನೆಕಾಯಿಗೆ ಮೂಲಭಾಗ ಬ್ರಹ್ಮಭಾಗ, ಅಗ್ರಭಾಗ ಶಿವಭಾಗ, ಮಧ್ಯಭಾಗ ವಿಷ್ಣುಭಾಗ, ಅವನು ಪೋಷಣೆ ಮಾಡುವವನು. ಆದ್ದರಿಂದ ಇವೆರಡರಲ್ಲೂ ಸ್ವಲ್ಪ ವಿಷವಿರಬಹುದು, ಆದರೆ ಇದರಲ್ಲಿ ಅಮೃತ ಇರುತ್ತೆ. ಮೂಲ ಭಾಗವನ್ನು ತೆಗಿಬೇಕು, ಅಗ್ರಭಾಗವನ್ನು ತೆಗೆದು ಮಧ್ಯಭಾಗವನ್ನು ಬಳಸಬೇಕು ಅಂತ. ಬನ್ನಿ ತೋರಿಸ್ತೀನಿ. ಇದು ಶಿವಲಿಂಗದ ಆಕೃತಿಯಲ್ಲಿ ಈ ಹಣ್ಣನ್ನ ಡಿಸೈನ್ ಮಾಡಲಾಗುತ್ತೆ. ಇಲ್ಲಿದೆ ನೋಡಿ ಶಿವಲಿಂಗ. ಈ ಶಿವಲಿಂಗದ ಆಕೃತಿಯಲ್ಲಿ ಬ್ರಹ್ಮಭಾಗವನ್ನು ಹೀಗೆ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಪಾರ್ವತಿ ಭಾಗವನ್ನು ಇಟ್ಟರೆ ನೋಡಿ ಸ್ಟೇಟ್ ಶಿವಲಿಂಗ ತರ ಕಾಣ್ತಾ ಇದೆ. ಇದು ಬದನೆಯ ಮಹಿಮೆ. ಆದರೆ ಇದು ಸ್ಪೆಷಲ್ ಡಿಸೈನ್ ಆಗಿದ್ದೇನೆ ಹೇಳುತ್ತಾ, ಹಿಮದಲ್ಲಿ ಬೆಳಿಬಾರದು ಅಂತ ಏನಾದರೂ ಮಾಡಿ ಶಿವನನ್ನ ಹಿಮವಿಲ್ಲದ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ. ನಮಗೆ ಯಾವುದೇ ಅತಿ ಆದರೆ ಇನ್ನೊಂದು ಕಡೆ ಹೋಗ್ತೀವಿ. ಹೇಗೆ ಶಿವ ಕದಲ್ತಾ ಇರಲಿಲ್ಲ? ಬದನೆಯನ್ನ ಡಿಸೈನ್ ಮಾಡಿ ಶ್ರೀಲಂಕಾದಲ್ಲಿ ಬೆಳೆಸ್ತಾರೆ. ಇದು ಕಠಿಣ ಬಿಸಿ ವಾತಾವರಣದಲ್ಲೇ ಬೆಳೆಯೋದಿದು, ತಾಪಮಾನ ಹೆಚ್ಚಿರಬೇಕು. ಅದನ್ನ ಶ್ರೀಲಂಕಾದಲ್ಲಿದೆ ಹಾಗೆ. ಅಲ್ಲಿ ರಾವಣ ಬೆಳೆಸ್ತಾನೆ, ಶಿವಗಣ ಎಲ್ಲ ಹೋಗುತ್ತೆ, ಎಲ್ಲರಿಗೂ ಬದನೆಕಾಯಿ ಭರ್ಜರಿ ಊಟ. ಈ ವಾಂಗಿಬಾತ್ ಮಾಡ್ತಾರೆ, ಇದು ಹುಚ್ಚಿಡಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ. ಈ ವಾಂಗಿಬಾತ್ನ ನಾವು ಹೀಗೆ ಕಲಸ್ಕೋಬೇಕು, ಈ ಯಾವ ಹೆಚ್ಚು ಅದರ ಬಣ್ಣ ಕೂಡ ಹೋಗಬಾರದು, ಜಾಸ್ತಿ ಮುದುಡಿ ಹೋಗಬಾರದು. ಹೀಗೆ ಕಲಸ್ಕೊಂಡು ಬದನೆಕಾಯಿನ ವಾಂಗಿಬಾತ್ ಮಾಡ್ಕೋಬೇಕು. ವಾಂಗಿಬಾತ್ ಮಾಡಿಕೊಂಡು ಆ ಅನ್ನದ ಜೊತೆ ಕಲಿಸ್ಕೊಂಡ್ರೆ ತೋರಿಸ್ತೀನಿ ಇವಾಗ. ಈ ವಾಂಗಿಬಾತ್ ರಾವಣ ಸ್ವಹಸ್ತಗಳಿಂದ ಮಾಡಿ ಉಣಬಡಿಸ್ತಾನೆ. ಇವರು ಶಿವಗಣ ಪೂರ ಅದರ ರುಚಿಗೆ ಉಚ್ಚೆದ್ದೋಗುತ್ತೆ. ಶಿವ ಕೇಳ್ತಾನೆ ಎಷ್ಟು ಚಂದ ಇದೆ ರಾವಣ, ಇಲ್ಲೇ ಇದ್ದು ಬಿಡೋಣ ಅನ್ಸುತ್ತೆ ಅವನಿಗೆ. ರಾವಣನಿಗೆ ಬೇಕಾಗಿದ್ದು ಅದೇ, ಏನಾದರೂ ಮಾಡಿ ಶಿವನನ್ನ ತನ್ನ ಪ್ಯಾಲೇಸ್ ಅಲ್ಲಿ ಇಟ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಪಾರ್ವತಿ ಮತ್ತೆ ರಾವಣರು ಇಬ್ರು ತಾವು ಗೆದ್ವಿ ಅಂತ ಅನ್ಕೋತಾರೆ. ಆದರೆ ಶಿವನ ಕೈಲಾಸದ ಮೋಹದ ಮುಂದೆ ಯಾವ ಬದನೆಕಾಯಿ ಇಲ್ಲ. ಹಾಗಾಗಿ ಅವನು ಮತ್ತೆ ಹೊರಟೋಗ್ತಾನೆ ಪಾರ್ವತಿ ಜೊತೆ. ಆದರೆ ಆಗಾಗ ಅವನಿಗೆ ಈ ಬದನೆಕಾಯಿ ವಾಂಗಿಬಾತ್ ತಿನ್ನುವ ಆಸೆ ಆಗತ್ತೆ. ಕೈಯಲ್ಲಿ ಈ ಬದನೆಕಾಯಿ ವಾಂಗಿಬಾತ್ ಆಸೆ ಆಗ್ತಾರತ್ತೆ ಶಿವನಿಗೆ. ಹಾಗಾಗಿ ಅವನು ನಡಿ ಪಾರ್ವತಿ, ಶ್ರೀಲಂಕೆಗೆ ಹೋಗ್ಬಿಟ್ಟು ಬರೋಣ, ರಾವಣನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇರ್ತಾನೆ. ಬದನೆಕಾಯಿ ತಿನ್ನೋಣ ಅಂತ ಮಾತ್ರ ಹೇಳಲ್ಲ, ಅಲ್ಲಿ ಹೋದ್ರೆ ರಾವಣ ಬದನೆಕಾಯಿ ಕೊಡ್ತಾನೆ, ವಾಂಗಿಬಾತ್ ಕೊಡ್ತಾನೆ ಅನ್ನೋ ಒಂದು ದೆಸೆಯಿಂದ. ಏನು ಈ ವಾಂಗಿಬಾತ್ ನ ಯಾವ ರೀತಿ ಡಿಸೈನ್ ಮಾಡಿದ್ರು ಅಂದ್ರೆ, ಆರೋಗ್ಯದ ಔಷಧಿಯಾಗಿ ಡಿಸೈನ್ ಮಾಡಿದ್ರು. ಇದರ ಹೆಸರೇ ಆಂಜಿಯೋಸ್ಪರ್ಮ್ ಅಂತ. ಹೃದಯ ಕಾಯಿಲೆಗಳಲ್ಲಿ ಆಂಜಿಯೋ ಅಂತ ಶಬ್ದ ಬಳಸ್ತಾರೆ, ನೀವು ನೋಡಿರ್ಬೋದು. ರಕ್ತ ಒತ್ತಡವನ್ನ ಕಡಿಮೆ ಮಾಡುತ್ತೆ ಇದು, ಹಿಡಿತದಲ್ಲಿ ಇಟ್ಕೊಳತ್ತೆ. ಕಡಿಮೆನೂ ಆಗದ ಹಾಗೆ, ಹೆಚ್ಚು ಆಗದ ಹಾಗೆ ನೋಡ್ಕೊಳತ್ತಂತೆ ಬದನೆ. ಬದನೆ ನಮ್ಮ ರಕ್ತದ ಅನೇಕ ಕಾಯಿಲೆಗಳಿಗೆ ಉತ್ತರ ಕೊಡುತ್ತೆ. ಮತ್ತೆ ಇದು ಗೊತ್ತಾ, ಇದರಲ್ಲಿ ಬದನೆಯಲ್ಲಿ 5 ಬಣ್ಣ ಬರುತ್ತೆ ನೋಡಿ. ಕಂದು ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣ, ನಸುಗೆಂಪು ಬಣ್ಣ, ಹೀಗೆ 5 ಬಣ್ಣಗಳಲ್ಲೇ ಬರುತ್ತೆ. ಪ್ರತಿ ಒಂದು 5 ಇದು. ಬದನೆಕಾಯಿ ಹೂವ ಕೂಡ ಹೂವಿನಲ್ಲಿ 5 ಪುಷ್ಪ ದಳಗಳಿರುತ್ತೆ, 5 ಪರಾಗ ದಳಗಳಿರುತ್ತೆ, 2 ಕೇಸರಗಳಿರುತ್ತೆ, ಎಲ್ಲ 5 ಇದೆ ಇದು. ಮತ್ತೆ ಗಿಡ ಕೂಡ 5 ಕವಲು ಹೊಡೆದಿರುತ್ತೆ. 1.5-2.5 ಅಡಿ ಎತ್ತರ ಬರುತ್ತೆ ಬದನೆ. ಬದನೆನ ನೀವು ವಾರಕ್ಕೊಂದ್ಸಲ ಆದರೂ ತಿನ್ಬೇಕು. ವಾರಕ್ಕೆ 2 ಸಲ ತಿಂದ್ರೆ ಇನ್ನೂ ಒಳ್ಳೇದು ಗೆಳೆಯರೆ. ಏನ್ ಚೆನ್ನಾಗಿದೆ ನೋಡಿ ಇದು. ಆಹಾ, ಈ ಸುಗಂಧ ಇದೆಯಲ್ಲ, ಇದೇ ಒಂದು ಅತಿ ಎತ್ತರದ ಫೀಲಿಂಗ್ ಕೊಡುತ್ತೆ. ನಾಲಿಗೆಯನ್ನ ಕುಡಿಸುತ್ತೆ, ಮನವನ್ನ ತಣಿಸುತ್ತೆ, ಹೊಟ್ಟೆಯನ್ನ ತುಂಬಿಸುತ್ತೆ. ಇದು ಬದನೆಕಾಯಿ ವಾಂಗಿಬಾತ್ ಮಾತ್ರ ಯಾರು ಲಿಮಿಟ್ ಆಗಿ ತಿನ್ನಕ್ಕಾಗಲ್ಲ. ಈ ಫಿಲ್ಮ್ ಆಕ್ಟರ್ಸ್ ಅವರು ಇವರು ಡಯಟ್ಗೋಸ್ಕರ ಕಡಿಮೆ ತಿಂತಾರಲ್ಲ, ವಾಂಗಿಬಾತ್ ಇಟ್ಬಿಡಿ ಆಗಲ್ಲ, ಅವರು ಹುಚ್ಚಿಡಿದ್ಬಿಡುತ್ತೆ ಎಲ್ಲರಿಗೂ. ಇದು ವಾಂಗಿಬಾತ್ ಮಹಿಮೆ, ಶಿವನ ಪ್ರಿಯ ವಾಂಗಿಬಾತ್. ಇದರಿಂದ ತ್ವಚೆ ಶೈನಿಂಗ್ ಹೊಡೆಯುತ್ತೆ. ಇದನ್ನು ತಿನ್ನೋದ್ರಿಂದ ಕಣ್ಣಿನ ಕಾಯಿಲೆಗಳು ಕಡಿಮೆ ಆಗುತ್ತೆ. ಇದನ್ನು ಬಳಸೋದ್ರಿಂದ ಈ ಅಂಗೈ ಅಂಗಾಲ್ ಬೆವರೋರು ಕೂಡ
ಇದನ್ನ ನೆನೆಸಿದ ಇದನ್ನ ಕಟ್ ಮಾಡಿ ನೆನೆಸಿದ ನೀರಲ್ಲಿ ಕಾಲು ಕೈ ಇಟ್ರೆ ಅರ್ಧ ಗಂಟೆ ಅದು ಕೂಡ ಕಡಿಮೆ ಆಗಿಬಿಡುತ್ತೆ ವಿಶೇಷ ವಿಚಾರಗಳು ಇದು ಇದರಿಂದ ಅನೇಕ ಉತ್ಪನ್ನಗಳು ಏನಿರುತ್ತೆ ನೋಡಿ ಒಂದೇ ನಿಮಿಷ ಕೈಯಲ್ಲಿ ಕಲಸ್ತಾ ಇದೀನಿ ಬೇಜಾರು ಮಾಡ್ಕೋಬಿಡಿ ಚೆನ್ನಾಗಿರುತ್ತೆ ನಮ್ಮ ತಾಯಿ ನೆನಪಾಗುತ್ತೆ ವಾಂಗಿಬಾತ್ ತುಂಬಾ ಚೆನ್ನಾಗಿ ಮಾಡೋರು ನಮಗೆ ಆಗಲ್ಲ ಹಾಗೆ ನೋಡಿ ಈ ವಾಂಗಿಬಾತ್ ತಿನ್ನಣ್ಣ ಈ ಈ ಈ ಬದನೆಕಾಯಿ ತಿನ್ನಣ್ಣ ವಾವ್ ಓಹೋ ಪರ್ವತಮ್ಮ ವಾಟ್ ಎ ಡಿಸೈನ್ ಪರ್ವತಮ್ಮನ ಡಿಸೈನ್ ಅದ್ಭುತ ರಾವಣ ಬೆಳೆಸಿದ್ದು ಬದನೆಕಾಯಿ ತಿಂದ್ರೆ ಪುರುಷರಿಗೆ ಪುರುಷತ್ವ ಕೂಡ ಬರುತ್ತಂತೆ ಹೆಣ್ಣಿನಲ್ಲಿ ಸ್ತ್ರೀತನ ಬರುತ್ತೆ ಶಿವನನ್ನ ನೆನೆಸಿಕೊಂಡು ಪ್ರೀತಿಯಿಂದ ಡಿಸೈನ್ ಮಾಡಿದ್ದು ನಿಮಗೆ ಗೊತ್ತಾ ವಾಂಗಿಬಾತ್ ಈ ಬದನೆಕಾಯಿ ಪರ್ಪಲ್ ಕಲರ್ದು ಕೃಷ್ಣನ ಕಾಲದಲ್ಲೇ ಇದರ ಬೀಜಗಳು ದ್ವಾರಕೆಯಿಂದ ಈ ನರಕಾಸುರನಿಂದ ಬದುಕುಳಿದ ಆ 16,000 ಸ್ತ್ರೀಯರ ಮಕ್ಕಳು ಶಿಪ್ಪಲ್ಲಿ ಎತ್ಕೊಂಡೋಗಿ ಯುಎಇಯಲ್ಲಿ ನೆಡ್ತಾರೆ ಯುಎಇಯವರೆಗೂ ಅಲ್ಲಿ ಬರೋದಿಲ್ಲ ಅವರು ಏನಾದರೂ ಮಾಡಿ ಇವಾಗ ಫ್ರೀಜರ್ಸಲ್ಲಿ ತರಿಸ್ಕೊತಾ ಇದ್ದಾರೆ ವಾಂಗಿಬಾತ್ ಇದರ ಹುಚ್ಚು ಅವರಿಗೆ ಬದನೆಕಾಯಿನ ತುಂಬ ಇಷ್ಟಪಡ್ತಾರೆ ಅವರು ಅನೇಕ ವಿಚಾರಗಳು ಹೇಳೋಣ ಅಂದ್ಕೊಂಡೆ ಬರೀ ಸುಮಾರೊಂದು 10-15% ಮಾತ್ರ ಹೇಳಿದ್ದೀನಿ ಎಷ್ಟಾದರೂ ಹೇಳಿದ್ರೆ ವಿಡಿಯೋ ಉದ್ದ ಆಗುತ್ತೆ ಧನ್ಯವಾದ ಅಹೋರಾತ್ರ